ಮೂಡಿಗೆರೆ ಬಿಜೆಪಿ ನಾಯಕರಲ್ಲಿ ಭುಗಿಲದ್ದ ಭಿನ್ನಮತ ಮತ ಹಾಲಿ ಶಾಸಕ ಎಂಪಿ ಪಿ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ಟಿಕೆಟ್ ನೀಡದಂತೆ ವಿಜಯ ಸಂಕಲ್ಪ ಯಾತ್ರೆಯಲ್ಲೇ ಒತ್ತಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕ ನಮಸ್ಕಾರ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಹಾಲಿ ಶಾಸಕರು ಬಿಜೆಪಿಯ ಎಂ ಪಿ ಕುಮಾರಸ್ವಾಮಿ ಈ ಬಾರಿ ಯಾರಿಗೆ ಟಿಕೆಟ್ ಅನ್ನೋ ಒಂದು ಚರ್ಚೆ ಸೊ ಎಂ ಪಿ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಬಾರದು ಅಂತ ಬಿಜೆಪಿಯಲ್ಲಿ ಈಗ ಆಕ್ರೋಶ ಪ್ರತಿಭಟನೆ ಕೂಡ ಇದೆ ವಿಜಯ ಸಂಕಲ್ಪ ಯಾತ್ರೆ ವಿಜಯ ಸಂಕಲ್ಪ ಯಾತ್ರೆ ಸಮಯದಲ್ಲಿ ಎಂ ಪಿ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಬಾರ್ದು ಅಂತ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ನಾಯಕರೇ ಬ್ಯಾನರ್ಸು ಬಂಟಿಂಗ್ಸು ಪೋಸ್ಟರ್ಸು ಇಡೀ ಮೂಡಿಗೆರೆ ಸುತ್ತಮುತ್ತ ಸಿಟಿಯಲ್ಲಿ ಸೇರಿದಂತೆ ಎಲ್ಲ ಕಡೆ ಬ್ಯಾನರ್ಸ್ ಆಗ್ತಾ ಇದ್ದಾರೆ ಇದೇನಪ್ಪ ಇದು ಬಿ ಜೆ ಪಿಯಲ್ಲಿ ಹಾಲಿ ಎಮ್ ಎಲ್ ಎ ವಿರುದ್ಧ ಬಿ ಜೆ ಪಿಗ್ರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅಂತ ಕಳೆದ ಮೂರು ಬಾರಿ ಅವರು ಎಮ್ ಎಲ್ ಎ ಆಗಿದ್ದಾರೆ ಆದರೆ ಏನೂ ಅಭಿವೃದ್ಧಿ ಮಾಡಿಲ್ಲ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಜೊತೆಗೆ ಪಟ್ಟಣ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಒಂದು ಆಕ್ರೋಶ ಅವರ ಆರೋಪ ಇದು ಕಾಂಗ್ರೆಸ್ ಜೆಡಿಎಸ್ನವರು ಮಾಡ್ತಿರೋದಲ್ಲ ಸ್ವತಃ ಬಿಜೆಪಿ ಕಾರ್ಯಕರ್ತ್ರೆ ಪಿ ಕಾರ್ಯಕರ್ತರೇ ಮಾಡ್ತಿರ್ತಕ್ಕಂಥ ಆರೋಪ ಹೀಗಾಗಿ ಅಲ್ಲಿ ತುಂಬ ದೊಡ್ಡ ಮಟ್ಟದ ಟಿಕೆಟ್ ಲಿಸ್ಟ್ ಇದೆ ಬಿಜೆಪಿಗೆ ದೀಪಕ್ ದೊಡ್ಡಯ್ಯ ಸುಷ್ಮಾ ವಿಭಾ ಸುಜಿತ್ ಜೈಪಾಲ್ ವಿಜಯ್ ಕುಮಾರ್ ಹೀಗೆ ಸಾಕಷ್ಟು ಕೇಳ್ತಾ ಇದ್ದಾರೆ ನರೇಂದ್ರ ಆಮೇಲೆ ಇತ್ತೀಚೆಗೆ ಏನು ಆರ್ ಎಸ್ ಎಸ್ ನರೇಂದ್ರ ದೊಡ್ಡ ಮಟ್ಟದ ಕೇಳ್ತಾ ಇದ್ದಾನೆ ಆರ್ ಎಸ್ ಎಸ್ ಬ್ಯಾಕ್ ಬೋನ್ ಇದೆ ಅವ್ರಿಗೆ ಟಿಕೆಟ್ ಆಗಬಹುದು ಅಂತ ಸೊ ಹಾಗಾಗಿ ಸಾಕಷ್ಟು ಮಂದಿ ಈಗ ಟಿಕೆಟ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಎಂ ಪಿ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಲೇಬಾರ್ದು ಅಂತ ಇದು ಒಳಗಡೆ ಆಗಿದ್ರೆ ಓಕೆ ಶಿವ ಒಳಗಡೆ ಸಭೆಯಲ್ಲೂ ಆಗಿದ್ರೆ ಓಕೆ ಬಹಿರಂಗವಾಗಿ ಬ್ಯಾನರ್ಸ್ ಹಾಕಿದ್ದಾರೆ ಪೋಸ್ಟರ್ಗಳು ಮೆಟ್ಸ್ತಾ ಇದ್ದಾರೆ ಎಂ ಪಿ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಬಾರ್ದು ಇದು ಬಿ ಜೆ ಪಿ ನಾಯಕರು ಬಿ ಜೆ ಪಿ ಕಾರ್ಯಕರ್ತರೇ ಅವರ ಆಗ್ರಹ ಇದು ವಿಜಯ ಸಂಕಲ್ಪ ಯಾತ್ರೆ ಟೈಮಲ್ಲಿ ಏನಾಗ್ತಿದೆ ಬಿ ಜೆ ಪಿಲ್ಲಿ ಮೂಡಿಗೆರೆಯಲ್ಲಿ ಅಂದ್ರೆ ಸಹಜ ಎಂ ಪಿ ಕುಮಾರಸ್ವಾಮಿ ಗೆದ್ರು ಕೂಡ ಒಂಥರ ಅಸೆಟ್ ಆಗಿ ಉಳ್ಕೊಳ್ಳಲಿಲ್ಲ ಪಾರ್ಟಿಗೆ ಅಲ್ಲಿ ಜನಗಳ ಪ್ರೀತಿ ಅಂದ್ರೆ ಏ ನಮ್ ಕುಮಾರ್ ಸ್ವಾಮಿ ಸಿಂಪಲ್ ಅದು ಆ ಜನಗಳ ಒಂದಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ಆದ್ರೆ ತಮ್ಮ ವೈಯಕ್ತಿಕ ಜೀವನ ಆದ್ ಬೀದಿ ರಂಪಾಟ ಒಂದಷ್ಟು ಬೇರೆ ಬೇರೆ ಕಾರಣಕ್ಕ ಅವ್ನ ಚೇಂಜ್ ಮಾಡ್ಬೇಕು ಅಂತಿದೆ ಯಾಕೆಂದ್ರೆ ಬಿಜೆಪಿ ಸಲ ಆಲೋಚನೆ ಮಾಡೋದು ಒಳ್ಳೆವ್ರು ಕೊಡ್ತೀವಿ ಅಂತಿರೋ ಅನ್ಬೇಕಾರೆ ಇಷ್ಟೆಲ್ಲ ಪಾರ್ಟಿ ಡ್ಯಾಮೇಜ್ ಮುಜುಗರ ಆಗುವಂತ ವ್ಯಕ್ತಿ ಯಾಕೆ ಮತ್ತೆ ಟಿಕೆಟ್ ಕೊಡ್ತೀರಿ ಅವಕಾಶ ಕೊಡಬೇಕು ಓಕೆ ಇದೇನು ಪಾರ್ಟಿ ಎಲ್ರಿಗೂ ಅವಕಾಶ ಕೊಡಬೇಕು ಇಲ್ಲಿ ಏನ್ ಅವರೇ ಊಟ ಹೊಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೇಂಜ್ ಮಾಡಿ ಅನ್ನೋದು ಒಂದು ಇದು ಇಲ್ಲಿ ಸಂಘ ಪರಿವಾರ ಹಿನ್ನೆಲೆ ಆ ಚೇಂಜಸ್ ಇದೆ ಈಗ ಕರಾವಳಿ ಭಾಗ ಬೇರೆ ಚಿಕ್ಕ ಚಿಕ್ಕಮಗಳೂರು ಜಿಲ್ಲೆ ಒಂದು ಲೆಕ್ಕಾಚಾರ ಬೇರೆ ಆಲೋಚನೆ ಲೆಕ್ಕಾಚಾರ ಬಂದಾಗ ಸೊ ಅಲ್ಲಿ ಮೂಡಿಗೆಲ್ಲ ಚೇಂಜಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಬಹಿರಂಗವಾಗೇ ಕೇಳ್ತಾ ಇದ್ದಾರೆ ಬಹಿರಂಗವಾಗಿ ಕೇಳಬೇಕು

ಕುಮಾರ್ ಸ್ವಾಮಿ ಅಂದ್ಬಿಟ್ಟು ಇಷ್ಟಲ್ಲ ಆರೋಪಗಳ್ಬಿಟ್ಟು ಏನ್ ವೇಸ್ಟ್ ಅಂತೇನಲ್ಲ ಅವ್ರದೇ ಇಮೇಜ್ ಇದೆ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಶಕ್ತಿ ಈಗ ನೀವೇ ಹೇಳಿದ್ರೆ ಆಗ್ಲೇ ಒಂದ್ ಸುದ್ದಿ ಮಾಡ್ತಾ ಇದ್ದೀವಿ ಗುಜರಾತ್ ಫಾರ್ಮುಲಾ ವರ್ಕ್ಔಟ್ ಆಗಲ್ಲ ಇಲ್ಲಿ ಶಕ್ತಿಯುತವಾಗಿ ಅಂತ ಎಂ ಪಿ ಕುಮಾರಸ್ವಾಮಿಗಿಂತ ಜನಗಳ ಜೊತೆ ಬೆರ್ತು ಶಕ್ತಿ ಬೆಳೆಸಿಕೊಂಡವ್ರು ಯಾರ ಇದ್ರೆ ಕೊಡಬಹುದು ಸದ್ಯಕ್ಕೆ ಆತರ ಇಲ್ಲ ಅಲ್ಲಿ ಬಿಜೆಪಿಯಲ್ಲಿ ಕೇಳ್ತೀವಿ ಟಿಕೆಟ್ ಏನೋ ಕೇಳ್ತಿದ್ದಾರೆ ಅವರಿಗೆ ಯಾವ ಸ್ವಾಮಿ ವೇಣುಗೋಪಾಲ್ ಸ್ವಾಮಿನೋ ಬಿಜೆಪಿ ಸರ್ಕಾರ ಮಾಡ್ಬೇಕು ನಾವು ಅನ್ನೋ ಮನಸ್ಥಿತಿಯಲ್ಲಿ ಅವರಿದ್ದಾರೆ ಸೊ ಹಾಗಾಗಿ ಇವೆಲ್ಲ ವರ್ಕೌಟ್ ಆಗಲ್ಲ ನೋಡ್ಬೇಕೇನಾಗತ್ತೆ ಅಂತ ಎಸ್ ಈಗ ಹೇಳಿಕ್ ಸಾಧ್ಯ ಇಲ್ಲ ಅಲ್ಲಿ ಪ್ರಶ್ನೆ ಎಸ್ ಯಾರು ನಿಮ್ಮ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕು ಯಾವ ಪಾರ್ಟಿ ಆದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮುಂದಿನ ಸರ್ಕಾರ ಯಾವ ಸರ್ಕಾರ ಬರಬೇಕು ಯಾರು ಸಿಎಂ ಆಗಬೇಕು ಯಾರು ಸಿಎಂ ಆಗ್ತಾರೆ ಎಲ್ಲವನ್ನು ಕೂಡ ನೀವು ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕು ಎಲ್ಲವನ್ನು ಕೂಡ ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯಲ್ಲಿ ಹೇಳ್ಕೊಳ್ಳಿ ಯೋಗ್ಯರ್ಗ ಗೋಟ್ ಹಾಕಿ ನಿಮ್ಮ ಕ್ಷೇತ್ರದಲ್ಲಿ ಜಾತಿ ನೋಡಿ ಧರ್ಮ ನೋಡಿ ಪಾರ್ಟಿ ನೋಡಿ ಓಟ್ ಹಾಕಕ್ಕೆ ಹೋಗ್ಬೇಡಿ ಕಣದಲ್ಲಿ ಯಾರು ಇರ್ತಾರೆ ಆ ಅಭ್ಯರ್ಥಿಗಳನ್ನ ಲಿಸ್ಟ್ ಎತ್ಕಳಿ ಇವರೆಲ್ಲ ಯಾರು 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 ಯೋಗ್ಯರು ಯಾರು ಅಯೋಗ್ಯರನ್ನ ದೂರ ಇಡಿ ಯೋಗ್ಯರಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಯಾಕಂದ್ರೆ ನಿಮ್ಮ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸಬೇಕು ಆತ ಉತ್ತಮ ಶಾಸಕ ಆಗಬೇಕು ಪ್ರತಿಯೊಬ್ಬ ಕ್ಷೇತ್ರವೂ ಸಹ ನಮ್ಮ ಮೇಲೆ ಬೆಸ್ಟ್ ಎಮ್ ಎಲ್ ಎ ಆಗಿರ್ಬೇಕು ಇಡೀ ವಿಧಾನಸೌಧದಲ್ಲಿ ಅಂತ ಚೂಸ್ ಮಾಡಿ ಅವನ ಹಣ ನೋಡಕ್ ಹೋಗ್ಬೇಡಿ ಗುಣ ನೋಡಿ ವ್ಯಕ್ತಿತ್ವ ನೋಡಿ ಕೆಲಸ ಮಾಡ್ತಾನೆ ನೋಡಿ ಅಲ್ಲಿ ಯಾವುದೋ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ನಿಂತಿರೋದಂತೆ ಇಲ್ಲಿ ಎಮ್ ಎಲ್ ಎ ಆಗದಂತೆ ಅಲ್ಲಿ ಎಕ್ಸ್ ಎಮ್ ಎಲ್ ಎ ಮಗ ಅಂತ ಕೊಟ್ಬಿಡೋದಂತೆ ಮಿನಿ ಎಕ್ಸ್ ಮಿನಿಸ್ಟರ್ ಮಗಳ ಅಂತೆ ಕೊಟ್ಬಿಡೋದಂತೆ ಬೇಡ ಯಾರು ಯೋಗ್ಯರು ಅವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಅಯೋಗ್ಯರನ್ನ ಆಯ್ಕೆ ಮಾಡಬೇಡಿ ಯೋಗ್ಯರನ್ನು ಆಯ್ಕೆ ಮಾಡೋ ಜವಾಬ್ದಾರಿ ನಿಮ್ಮ ಮೇಲಿದೆ ಮಿಸ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ